ಪ್ರಶ್ನೆ ಒಳ್ಳೆ ಇದು ಪಾಯಿಂಟ್ ಹೇಳಿದ್ರು ಶಾಲಿನಿ ಅವರು. ಶಾಲಿನಿ ಅವರಿಗೆ ಕೇಳಿ ಪಾಪ ಆವತ್ತಿಂದ ಹಿಡ್ಕೊಂಡು 1947 ಇಂದ ಹಿಡ್ಕೊಂಡು ಇವತ್ತವರೆಗೂ ಸಹ ಕೇಳಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಗೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾರು ಮಾಡ್ತಾ ಇದ್ದಾರೆ ಕಾಸ್ಟ್ ಬೇಸಿಸ್ ಮೇಲೆ ಅನ್ನೋದು ಎಕ್ಸಿಟ್ ಎಕ್ಸಿಟ್ ಪೋಲ್ ಅಲ್ಲಿ ಕ್ಲಿಯರ್ ಆಗಿ ಇದೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾರು ಮಾಡಿದ್ದಾರೆ ಅಂತ ಅದ್ರಲ್ಲಿ 2018 ಅಲ್ಲ ಬೆಂಗಳೂರಲ್ಲಿ ಅಷ್ಟೇ ಎಕ್ಸಾಂಪಲ್ ಇದೆ ಕೋಸ್ಟಲ್ ಕರ್ನಾಟಕದ್ದೇ ಎಕ್ಸಾಂಪಲ್ ತಗೊಂಡಿದ್ದೀರಾ ಅಂದ್ರೆ ಅರ್ಥ ಆಗುತ್ತೆ ಮಾತಾಡಿರ್ತಕ್ಕಂತಹದ್ದು ಚೆನ್ನಾಗಿ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಟಿಪ್ಪು ಜಯಂತಿನ ಯಾರ್ ಮಾಡ್ಲಿಕ್ಕೆ ಕೇಳಿದ್ ನಿಮ್ಗೆ ಮುಸ್ಲಿಂ ಮುಸಲ್ಮಾನ ಇದೊಂದು ಅಪೀಸ್ಮೆಂಟ್ ಆಯ್ತಾ ಅದಾದ್ಮೇಲೆ ಬಜರಂಗ್ ದಳ ಬ್ಯಾನ್ ಒಂದು ಅಪೀಸ್ಮೆಂಟ್ ಸರ್ ಪಿಎಫ್ ಐ ಬ್ಯಾನ್ ಅಪೀಸ್ಮೆಂಟ್ ಇಲ್ಲ ಬಜರಂಗ್ ದಳ ಬ್ಯಾನ್ ಅಪೀಸ್ಮೆಂಟ್ ವಾಟ್ ಇಸ್ ಆಲ್ ಹೇಳ್ತೀನಿ ಲಿಸ್ಟ್ ಮಾಡಿ ಹೇಳ್ತೀನಿ ಬಜರಂಗ್ ದಳದ್ದು ಒಂದು ಬ್ಯಾನ್ ಒಂದು ಅಪೀಸ್ಮೆಂಟ್ ಟಿಪ್ಪು ಜಯಂತಿಯ ಆಚರಣೆ ಒಂದು ಅಪೀಸ್ಮೆಂಟ್ ಮೀಸಲಾತಿಗಳ ಅಪೀಸ್ಮೆಂಟ್ ಇಲ್ಲ ಗೋ ಹತ್ಯೆ ವಿಷಯದನೇ ಅಪೀಸ್ಮೆಂಟ್ ಇಲ್ಲ ಆಂಟಿ ಕನ್ವರ್ಷನ್ ಬಿಲ್ ಅಪೀಸ್ಮೆಂಟ್ ಇಲ್ಲ ಓಬಿಸಿ ನಾವು ಮ್ಯಾನಿಫೆಸ್ಟ್ ಹಾಕಿರೋದೆಲ್ಲ ಅಪೀಸ್ಮೆಂಟ್ ಎಲ್ಲಾ ಮುಸಲ್ಮಾನರು ಕೊಡ್ತಿರತಕ್ಕಂತಹದು ಅಪೀಸ್ಮೆಂಟ್ ಆಯ್ತಾ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಾವು ಅದೇ ಲಿಸ್ಟ್ ನಿಮಗೆ ಕೊಟ್ಟಿದ್ದು ಸರ್ ಅವ್ರು ಹೇಳಿದ್ದು ಆಯಿಷಾ ಅವ್ರಿಗೆ ಸಂಬಂಧಪಟ್ಟ ಪಾರ್ಟಿನಲ್ಲಿ ಟಿಪ್ಪು ಜಯಂತಿ ನಮ್ಗೆ ಬೇಕಿರ್ಲಿಲ್ಲ ಅಂತ ಹೇಳಿದ್ರು ಅಂತ ಅವ್ರು ಹೇಳಿರುವಂತದ್ದು ಟಿಪ್ಪು ಜಯಂತಿ ಬೇಕಿರಲು ಬೇಡ ಅನ್ನೋದಕ್ಕಿಂತ ಮುಸ್ಲಿಮರನ್ನ ಬಾಧಿಸ್ತಾ ಇರುವಂತಹ ಅಲ್ಪಸಂಖ್ಯಾತರನ್ನ ಬಾಧಿಸ್ತಾ ಇರುವಂತಹ ಸಮಸ್ಯೆಗಳು ಹೇರಳವಾಗಿದೆ ಶಿಕ್ಷಣ ಆಗಿರ್ಲಿ ಉದ್ಯೋಗದಲ್ಲಿ ಅವರ ಒಂದು ಪಾತ್ರ ಆಗಿರ್ಲಿ ಅಥವಾ ಬೇರೆ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರ ಸಮಸ್ಯೆಗಳು ತುಂಬಾ ಇದಾವೆ ಅದನ್ನ ಬಿಟ್ಟು ಎಮೋಷನಲ್ ಫ್ಯಾಕ್ಟರ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗುವಂತ ಟಿಪ್ಪು ಜಯಂತಿ ಅವಶ್ಯಕತೆ ನಮ್ಗೆ ಇರ್ಲಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ ಅದ್ರಲ್ಲಿ ಇವ್ರ ಅಬ್ಯೂಸ್ಮೆಂಟ್ ಅಂತ ಹೇಳುವಂತದ್ದು ಏನೂ ಇಲ್ಲ ಒಂದು ಕನ್ಕ್ಲೂಷನ್ಗೆ ಕೊಟ್ಬಿಟ್ರೆ ಅಲ್ಲ ಇದು ಇಡೀ ವಿಚಾರದಲ್ಲಿ ಎರಡು ಮೂರು ವಿಚಾರಗಳು ಹೇಳಿ ಸ್ಪಷ್ಟ ಮಾಡಬೇಕು ಇವ್ರ ವಿಚಾರಕ್ಕೂ ಬರ್ತೀನಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾವ ರೀತಿ ಇವ್ರು ಯಾನ್ ಅಪೀಸ್ಮೆಂಟ್ ಬೇಡ ಆಗಿಲ್ಲ ಐ ವಿಲ್ ನರೇ ಯು ಮೇ ಅಗ್ರಿ ಟು ಡಿಸ್ಅಗ್ರಿ ನೋ ಇಶ್ಯೂ ಅಬೌಟ್ ದಟ್ ಮೊದಲನೇದಾಗಿ ಪರ್ಸೆಂಟೇಜ್ ಬಗ್ಗೆ ನಾವು ಏನು ಚರ್ಚೆ ಮಾಡಿದ್ವಿ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ 39% ತಗೊಂಡಿತ್ತು ಬಿ ಜೆ ಪಿ 1.5% ಕಡಿಮೆ ಇತ್ತು ಆದರೂ ಕೂಡ ಅತಿ ಹೆಚ್ಚಿನ ಸ್ಥಾನ ಬಿ ಜೆ ಪಿಗೆ ಬಂತು ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಕಾಂಗ್ರೆಸ್ ಗೆದ್ದಂಥ ಕಾನ್ಸ್ಟಿಟ್ಯೂಯನ್ಸಿ ಕೆಲವು ಕಡೆ ಅಲ್ಲಿ ಕೆಲವು ಈ ಸಾಹುಕಾರರುಗಳಿದ್ದಾರೆ ಈಗ ಇವ್ರ ಪಾರ್ಟಿಗೆ ಬಂದಿದ್ದಾರೆ ಅವರು ಸಾಹುಕಾರರ ಪಾಲಿಟಿಕ್ಸ್ ಅವರು ಪಾಳೆಗಾರರು ಅವರು ಅತಿ ಹೆಚ್ಚಿನ ಮತವನ್ನು ತಗೋತಾ ಇದ್ದರು ಅಂದರೆ ಮತಗಳ ಅಂತರ ಏನಿದೆ ಕಾಂಗ್ರೆಸ್ದು ಜಾಸ್ತಿ ಇತ್ತು ಬಿ ಜೆ ಪಿದು ವೈಡ್ ಸ್ಪ್ರೆಡ್ ಆಗಿ ಆ ಕಾರಣಕ್ಕಾಗಿ ಅವರು ಮತಗಳ ಪ್ರಮಾಣ ಅಂಕಿ ಕಡಿಮೆ ಇದ್ದರೂ ಕೂಡ ಹೆಚ್ಚಿನ ಸ್ಥಾನವನ್ನು ಪಡೆದು ಎರಡನೇದಾಗಿ ಇಡೀ ನೀವು ತೋರಿಸಿರುವ ಅಂಕಿಅಂಶಗಳನ್ನು ನೋಡಿ ಈ ಅಂಕಿಅಂಶಗಳಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಇದ್ದಿದ್ದು ಅದು ಕಿತ್ತೂರು ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ ದೀಸ್ ಟೂ ಸ್ಟೇ ನೀವು ಕಲ್ಯಾಣ ಕರ್ನಾಟಕ ಬಂದರೆ ಕಾಂಗ್ರೆಸ್ ವಾಸ್ ಸ್ಟ್ರಾಂಗ್ ಇವರು ಅವತ್ತು ಸ್ಟ್ರಾಂಗ್ ಅವತ್ತು ಸ್ಟ್ರಾಂಗ್ ಹಳೆ ಮೈಸೂರಿನಲ್ಲಿ ಇವರು ಉರಿಗೌಡ ನಂಜೇಗೌಡ ಅಂತ ಎಲ್ಲ ಉರಿ ಇಡಕ್ಕೆ ಟ್ರೈ ಮಾಡಿದ್ರು ನಾವೇನೂ ಆಗಿಲ್ಲ ಉರಿಗೌಡ ಏನೂ ಮಾಡಿಲ್ಲ ನಂಜೇಗೌಡನು ಏನು ಮಾಡಿಲ್ಲ